ಗುರು ಇದು ಯಾವ್ದೇ ಫಿಲ್ಮ್ ಥಿಯೇಟರ್ ಟಿಕೆಟ್ಗೋಸ್ಕರ ಕಾಯ್ತಾ ಇರೋದಲ್ಲ ಗುರು, ಇದು ಬಂದು ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲ್ ಗೆ ಈ ರೇಂಜ್ ರಶ್ ಇದೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ದೀರಾ? ಓಪ್ ಎವ್ರಿಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ. ನಾನು ಕೂಡ ಸೂಪರ್ ಸಾಕು, ಎಕ್ಸೈಟೆಡ್ ಆಗೇ ಇರ್ತೀನಿ ಯಾವಾಗ್ಲೂ ಕೂಡ. ಸೊ ಏನಪ್ಪಾ ಅಂದ್ರೆ, ಸೊ ನಾನು ವಿಡಿಯೋಸ್ ಡೈಲಿ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ನಂದು ಆಫೀಸ್ ವರ್ಕ್ ಇದೆ. ಅದನ್ನು ಮಾಡ್ತಾ ಇದನ್ನು ಮಾಡ್ತಾ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಸ್ಟಿಲ್ ನಿಮ್ ಸಪೋರ್ಟ್ ನನಗೆ ಈಗೇ ಇರಲಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ. ಸೊ ಏನಿಲ್ಲ, ಸಿಂಪಲ್ ಇವತ್ತು ಒಂದು ಸಿಂಪಲ್ ಬ್ಲಾಗ್ ಆಗಿರುತ್ತೆ, ಒಂದು ಇನ್ಫಾರ್ಮೇಟಿವ್ ಕೂಡ ಆಗಿರುತ್ತೆ ದಾವಣಗೆರೆಯಲ್ಲಿ ಇರೋರಿಗೆ. ಏನಪ್ಪ ಅಂದರೆ, ಇವತ್ತು ನಾವು ದಾವಣಗೆರೆಯಲ್ಲಿ ಹೊಸದಾಗಿ ರೆನೊವೇಟ್ ಮಾಡಿದ್ದಾರೆ ಸ್ವಿಮ್ಮಿಂಗ್ ಫೂಲು, ದೇವರಡರ್ಸ್ ಬಡಾವಣೆಯಲ್ಲಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಆ ಸ್ವಿಮ್ಮಿಂಗ್ ಫೂಲ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಪ್ರೈಸ್ ಎಲ್ಲ ಎಷ್ಟಿರುತ್ತೆ, ಏನು ರಶ್ ಇರುತ್ತೆ ಅಥವಾ ಓಕೆ ಓಕೆ ಥರ ಇರುತ್ತೆ ಅಂತ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ಸ್ವಿಮ್ಮಿಂಗ್ ಫೂಲ್ ಹತ್ರ ಅಥವಾ ಆಟೋದಲ್ಲಿ ಹೋಗ್ತಾ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. Are you guys are excited? Yes. What about you? Very. ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಹುಡುಗರು ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳೋದಕ್ಕೆ. ಸೊ ನಾನು ಅದು ರಿವ್ಯೂ ಕೊಡ್ತೀನಿ ಹೇಗಿದೆ ಸ್ವಿಮ್ಮಿಂಗ್ ಪೂಲ್ ಅಂತ. ಬನ್ನಿ ಹೋಗೋಣ. ಇವಾಗ ಹೋಗ್ತಾ ಇದ್ದೀವಿ ನಾವು ಆಟೋದಲ್ಲಿ. ಸೊ ಇನ್ನು ದಾವಣಗೆರೆಯಲ್ಲೂ ಅದೇ, ಅದು ಮುಂಚೆನೆ ಸ್ವಿಮ್ಮಿಂಗ್ ಪೂಲ್ ಆಗಿತ್ತು, ಬಟ್ ಇವಾಗ ಸ್ವಲ್ಪ ಚೆನ್ನಾಗಿ ರೆನೊವೇಟ್ ಎಲ್ಲ ಮಾಡಿದ್ದಾರೆ. ಸೊ ನೋಡೋಣ ಹೇಗಿದೆ, ರಿವ್ಯೂ ಕೊಡ್ತೀನಿ ನಿಮ್ಮ ಹತ್ರ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ. ಆಯ್ತಾಯಿ ದಾವಣಗೆರೆಯಲ್ಲಿ, ದಾವಣಗೆರೆ ಇರೋ ಜನಗಳಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೇಸಿಗೆಗಾಲದಲ್ಲಿ ಬರೀ ಒಂದೇ ಇತ್ತು ಸ್ವಿಮ್ಮಿಂಗ್ ಪೂಲ್ ಆ ಕಡೆ ಒಂದಿತ್ತು. ಸೊ ಇವಾಗ ಈ ಕಡೆ ಒಂದು ಮಾಡಿದ್ದಾರೆ, ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ಜನಸಾಗರ. ಇವಾಗ ನಾವು ದೇವರಾಜಸ್ ಬಡಾವಣೆಯಲ್ಲಿರೋ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಯೂಶಲಿ ಅಲ್ಲೇ ಹೋಗ್ತಾ ಇದ್ದೆ. ಸೊ ಇಲ್ಲಿ ನೋಡೋಣ ಹೇಗಿರುತ್ತೆ ಅಂತ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ನೋಡ್ಬೋದು ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಮಕ್ಕಳೇ ತುಂಬ್ಕೊಂಡು ಬಿಟ್ಟಿದ್ದಾರೆ ನೋಡಿ. ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇದೆ. ನೋಡೋಣ ಹೇಗಿರುತ್ತೆ ಅಂತ ರಿವ್ಯೂ ಕೊಡ್ತೀನಿ. ದಾವಣಗೆರೆ ಜನರಿಗೆ ಯೂಸ್ಫುಲ್ ಆಗ್ಬೋದು ಅನ್ಕೊಂಡಿದ್ದೀನಿ. ಬನ್ನಿ ನೋಡೋಣ, ಟಿಕೆಟ್ ಕೊಡ್ತಾ ಇದ್ದಾರೆ. ಟಿಕೆಟ್ ಗುರು, ಇದು ಯಾವುದೇ ಫಿಲ್ಮ್ ಥಿಯೇಟರ್ ಟಿಕೆಟಿಗೋಸ್ಕರ ಕಾಯ್ತಾ ಇರೋದಲ್ಲ ಗುರು, ಇದು ಬಂದು ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲ್ಗೆ ಈ ರೇಂಜ್ ರಶ್ ಇದೆ ನೋಡಿ. ನೋಡಿದ್ದಾರೆ ಇಷ್ಟೊಂದು ರಶ್ ಟಿಕೆಟ್ಗೆ, ಅದು ಸ್ವಿಮ್ಮಿಂಗ್ ಪೂಲ್ಗೆ ನೋಡಿ. ನಮ್ಮ ದಾವಣಗೆರೆಯಲ್ಲಿ ಇದೆ ಇವಾಗ ಫೈಟ್ ಮಾಡಿ ನಮಗೆ ಟಿಕೆಟ್ ಸಿಕ್ತು. ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ನನ್ನ ಲೈಫಲ್ಲೇ ಈ ಥರ ರಶ್, ಈ ಥರ ಸ್ವಿಮ್ಮಿಂಗ್ ಪೂಲ್ಗೂ ಕ್ಯೂ ನಿಂತ್ಕೋಬೇಕು ಅಂತ ಗೊತ್ತಿಲ್ಲ. ನೀವೇನಾದರೂ ಸ್ವಿಮ್ಮಿಂಗ್ ಪೂಲಿಗೆ ಬಂದರೆ ಏನು ಸಜೆಷನ್ ಕೊಡ್ತೀನಿ ಅಂದರೆ, ನೈಲಾನ್ ಬಟ್ಟೆ ಶಾರ್ಟ್ಸ್ ಏನಾದರೂ ಇದ್ದರೆ ಅದನ್ನು ತೊಗೊಂಡ್ಬನ್ನಿ. ಯಾಕಂದರೆ ಎಕ್ಸ್ಟ್ರಾ 20 ರುಪೀಸ್ ನೀವು ಪೇ ಮಾಡಬೇಕಾಗುತ್ತೆ. ಬೆಟರ್ ನೀವು ತಂದರೆ ಏನೋ 20 ರುಪೀಸ್ ಸೇವ್ ಮಾಡ್ಬೋದು.
ವೇಟಿಂಗ್ ವೇಟಿಂಗ್ ಹೊರಗಡೆ ವೇಟ್ ಮಾಡ್ತಾ ಇದೀವಿ ನೋಡಿ. ಸೊ ಇವಾಗ ಜಸ್ಟ್ ನಾನು ಇವಾಗ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಂದೆ. ಐ ಥಿಂಕ್ ನನಗೇನೋ ಇದು ಪೂವರ್ ಮ್ಯಾನೇಜ್ಮೆಂಟ್ ಅನ್ಸುತ್ತೆ. ಟಿಕೆಟ್ ಕೌಂಟ್ರಲ್ಲಿ ಒಳಗಡೆ ಬಿಡಬೇಕಿದ್ರೆ ಸಖತ್ತು ಇನ್ನು ಅಷ್ಟು ಆರ್ಗನೈಸ್ಡ್ ಆಗಿಲ್ಲ ಅನಿಸ್ತು ನನಗೆ. ಬಿಕಾಸ್ ತುಂಬ ರಶ್ ಇರೋದ್ರಿಂದ ಹಂಗೆ ಅನಿಸಿದೆ, ಹಂಗೆ ಆಗ್ತಾ ಇದೆ ಅನಿಸುತ್ತೆ ರಶ್ ಇರೋದ್ರಿಂದ. ಮೋಸ್ಟ್ಲಿ ರಂಜಾನ್ ಇದೆಯಲ್ಲ, ರಶ್ಶು ರಂಜಾನ್ ರಜಾ, ಅದಕ್ಕೆ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಜನರು ಜನರು ಜನರು. ಸಜೆಷನ್ ಏನಪ್ಪ ಅಂದ್ರೆ ಈ ಹಬ್ಬ ದಿನಗಳಲ್ಲಿ ಮಾತ್ರ ಸ್ವಿಮ್ಮಿಂಗ್ ಪೂಲಿಗೆ ಬರಬೇಡಿ. ಇವಾಗ ತಾನೇ ನಮ್ದು ಮುಗೀತು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ. ಓ ಗಾಡ್, ಏನಪ್ಪ ಅಂದರೆ ಈ ರಂಜಾನ್ ಇರೋದ್ರಿಂದ ರಜಾ ಇರೋದ್ರಿಂದ ಸಂಡೇ ಅಷ್ಟಾಗಿ ಎಂಜಾಯ್ ಮಾಡೋಕ್ಕೇನು ಆಗಲಿಲ್ಲ. ವೀಕೆಂಡ್ಸ್ಗಿನ ವೀಕ್ ಡೇಸಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಓಕೆ, ನನ್ನ ರಿವ್ಯೂ ಪರವಾಗಿಲ್ಲ, ಬಂದು ಬಂದು ಎಂಜಾಯ್ ಮಾಡ್ಬೋದು. ಏನಪ್ಪ ಅಂದರೆ ಅದೇ ದೊಡ್ಡದಿದೆ, ಬಟ್ ಅದೇ ಸ್ವಲ್ಪ ಮೇಂಟೈನ್ ಮಾಡಬೇಕು. ಮೋಸ್ಟ್ಲಿ ರಶ್ ಇರೋದ್ರಿಂದ ಹಿಂಗಾಗಿದೆ ಅನಿಸುತ್ತೆ. ಯೂಶ್ವಲಿ ವೀಕ್ ಡೇಸಲ್ಲೆಲ್ಲ ಈ ಥರ ಇರಲ್ಲ ಅನಿಸುತ್ತೆ. ಹಾಗೆ ಇಲ್ಲೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಕೋಚಿಂಗ್ ಕೂಡ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಲೇಡೀಸ್ಗೂ ಲೇಡೀಸ್ಗೂ ಸಪ್ರೇಟ್ ಏನಿದೆ ಟೈಮಿಂಗ್ಸ್ ಇದೆ ಇಲ್ಲಿ. ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಬಹುದು, ಓಪ್ ಎಂಜಾಯ್ ಮಾಡ್ತೀರೋ ಅಂದ್ಕೊಳ್ತೀನಿ. ಸೊ ಇನ್ನೊಂದ್ಸರಿ ಇದೊಂದು ಫುಲ್ ವ್ಯೂ ತೋರಿಸ್ತೀನಿ ನೋಡಿ. ಓಪ್ ನಿಮಗೆಲ್ರಿಗೂ ಇದೊಂದು ಸ್ಮಾಲ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ದಾವಣಗೆರೆಯವ್ರು ಯಾರ್ಯಾರೆಲ್ಲ ಇದ್ರ ಬೇಸಿಗೆ ಕಾಲದಲ್ಲಿ ಸ್ವಿಮ್ಮಿಂಗ್ ಪೂಲ್ ಬಂದು ಎಂಜಾಯ್ ಮಾಡಿ. ಹೊಸದಾಗಿ ನಿರ್ಮಾಣವಾಗಿರುವಂತಹ ದೇವರಾಜ ಅರಸ್ ಬಡಾವಣೆಯಲ್ಲಿರುವಂಥ ಸ್ವಿಮ್ಮಿಂಗ್ ಪೂಲ್ ನಾನು ಇವತ್ತು ನಿಮಗೆ ತೋರಿಸಿದೆ. ಓಪ್ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಫಾರ್ ಲೇಡೀಸ್ಗೆ ಸಪ್ರೇಟ್ ಟೈಮಿಂಗ್ಸ್ ಇರುತ್ತೆ, ಅವರು ಮೋಸ್ಟ್ಲಿ ಈವ್ನಿಂಗ್ 5 ಇರುತ್ತೆ ಅನ್ಸುತ್ತೆ, ಬರೀ ಲೇಡೀಸ್ಗೆ ಅನಿಸುತ್ತೆ. ಆಮೇಲೆ ಕೋಚಿಂಗ್ ಕೂಡ ಹೇಳ್ಕೊಡ್ತಾರೆ, ಅದ್ರದ್ದು
ಡೀಟೇಲ್ ಇನ್ಫಾರ್ಮೇಶನ್ ವಿಡಿಯೋ ಮಾಡಿದ್ದೀನಿ, ಸ್ಕ್ರೀನ್ ಶಾಟ್ ತೊಗೊಂಡು ನೋಡಿ. ಮಂತ್ಲಿ ಕೂಡ ಪಾಸ್ ಅವೈಲೇಬಲ್ ಇರುತ್ತೆ. ಆಮೇಲೆ ಟಿಕೆಟ್ ಅಡಲ್ಟ್ಸ್ಗೆಲ್ಲ 60 ರುಪೀಸು, ಬಿಲೋ 10 ಇರೋರಿಗೆಲ್ಲ 40 ರುಪೀಸ್. ಬಂದು ಎಂಜಾಯ್ ಮಾಡ್ಬೋದು. ಬಟ್ ನನ್ನ ಸಜೆಷನ್ ಏನಪ್ಪ ಅಂದರೆ, ಯೂಶಲಿ ಇಷ್ಟು ರಶ್ ಇರಲ್ಲ. ಇದು ಹಬ್ಬ ಆಗಿದೆಯಲ್ಲ, ನಿನ್ನೆ ರಂಜಾನ್ ಆಗಿದೆಯಲ್ಲ, ಸೊ ಅದ್ರದ್ದು ಎಫೆಕ್ಟ್ ಏನಾಗತ್ತಿಲ್ಲ. ಭಾಳ ರಶ್ ಇತ್ತು ಮಾತ್ರ ಸ್ವಿಮ್ಮಿಂಗ್ ಪೂಲು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟೊಂದು ರಶ್. ಅದು ಸ್ವಿಮ್ಮಿಂಗ್ ಪೂಲ್ಗೆ ಈ ಥರ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳ್ದಿಲ್ಲ ಅಂತ ಅಂದ್ಕೊಂಡಿದ್ದಿಲ್ಲ, ಅದು ಕೂಡ ಆಯಿತು. ಸೊ ನೋಡಿ ಚೆನ್ನಾಗಿದೆ. ಅಂದರೆ ಇವಾಗ ಲಾಕರ್ಸ್ದು ನಮಗೇನು ಕಾಣಿಸ್ಲಿಲ್ಲಪ್ಪ, ಲಾಕರ್ಸ್ ಇದನ್ನೆಲ್ಲ ಯಾರಾದರೂ ಬಂದು ಹೋಗಿದ್ರೆ ಕಮೆಂಟ್ ಮಾಡಿ ಹೇಳಿ. ನಮಗೇನು ಲಾಕರ್ಸ್ ಇಲ್ಲ, ಅಲ್ಲೇ ಬಟ್ಟೆ ಇಟ್ಟು ಹಂಗೆ ಆರ್ಬಿಟ್ವಿ. ಮೋಸ್ಟ್ಲಿ ಇರುತ್ತೆ ಅನ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲ. ಇದ್ರೆ ಕಮೆಂಟ್ ಮಾಡಿ, ಯಾರಾದರೂ ಬಂದು ಹೋಗಿದ್ರೆ ಕಮೆಂಟ್ ಮಾಡಿ ಹೇಳಿ. ಯಾರೆಲ್ಲ ಈ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ರೆ ಕಮೆಂಟ್ ಮಾಡಿ, ಅದು ಕೂಡ ಹೇಳಿ. ಓಕೆನಾ?